ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಬಿಜೆಪಿ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ಗೆ ಮತ ನೀಡಿ ಎಂದ ಮಾಜಿ ಕೇಂದ್ರ ಸಚಿವ ಬಾಬಾಗೌಡ ಪಾಟೀಲ್. ಎಸ್ ವೀಕ್ಷಕರೇ, ಇವತ್ತಿನ ದಿನ ಬಯಲ್ಹೊಂಗಲ್ನಲ್ಲಿ ಪ್ರೆಸ್ ಮೀಟ್ ಕರೆದು ಬಾಬಾಗೌಡ ಪಾಟೀಲ್ ಅವರು ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ನಾಮಶೇಷ ಆಗಬೇಕು, ಮತ್ತೊಮ್ಮೆ ತಲೆ ಎತ್ತಬಾರದು. ಏಕೆಂದರೆ ದಿಶಾರಂತ ಹುಡುಗಿ ದೆಹಲಿಯಲ್ಲಿ ರೈತರ ಹೋರಾಟಕ್ಕೆ ಬೆಂಬಲ ನೀಡುತ್ತೇನೆ ಎಂದರೆ ಅದು ದೇಶದ್ರೋಹದ ಕೆಲಸವೇ. ಆ ಯುವತಿಯನ್ನು ಜೈಲಿಗೆ ಹಾಕಿದ ಬಿಜೆಪಿ ಸರ್ಕಾರ ಇನ್ನು ನಮ್ಮನ್ನು ಬಿಡುತ್ತಾರೆಯೇ? ಹೆಚ್ಚಾಗಿ ಬರೆದರೆ ಪತ್ರಕರ್ತರನ್ನು ಜೈಲಿಗೆ ಹಾಕುವ ಸರ್ಕಾರ ಇದು. ಮಾನವ ಹಕ್ಕು ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಯಾವುದೇ ಆಂತರಿಕ ವ್ಯವಹಾರ ಅಲ್ಲ, ಇದು ಜಾಗತಿಕ ವ್ಯವಹಾರ. ಯಾವುದೇ ದೇಶದಲ್ಲಿ ಆದರೂ ಮಾನವ ಹಕ್ಕು ಮತ್ತು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾದರೆ ನಾವೆಲ್ಲರೂ ಎದ್ದು ನಿಲ್ಲುತ್ತೇವೆ ಎಂದರು. ನಾವು ಮೋದಿಯವರನ್ನು ವಿರೋಧ ಮಾಡುತ್ತಿಲ್ಲ, ಅವರು ಜಾರಿ ತಂದಿರುವ ರೈತ ವಿರೋಧಿ ಕಾನೂನುಗಳನ್ನು ವಿರೋಧಿಸುತ್ತೇವೆ. ಬಿಜೆಪಿ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹೇಳಿದರೆ ಅವರನ್ನು ದೇಶದ್ರೋಹಿ ಎಂಬಂತೆ ಕಾಣುವ ಬಿಜೆಪಿ ಸರ್ಕಾರ ನಮಗೆ ಬೇಕೇ ಎಂದು ಪ್ರಶ್ನಿಸಿದರು. ದಿನಬಳಕೆ ವಸ್ತು, ಗೊಬ್ಬರ, ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಎತ್ತುಗಳನ್ನು ಬಿಟ್ಟು ಟ್ರ್ಯಾಕ್ಟರ್ ಬಳಸುವ ರೈತನ ಗತಿ ಏನಾಗಬೇಕು? ಇನ್ನು ರೈತರು ಎದ್ದು ನಿಂತರೆ ನಿಮ್ಮ ಕತೆ ಮುಗಿಯಿತು. ಇನ್ನು ಕೆಳಗೆ ಇಳಿಯಿರಿ, ಇಲ್ಲ ಬದಲಾಗಿ. ಬದಲಾಗದಿದ್ದರೆ ನಾವು ಬದಲಾಯಿಸುತ್ತೇವೆ. ಕೇಂದ್ರದ ಮೋದಿ ಸರ್ಕಾರಕ್ಕೆ ಬಾಬಾಗೌಡ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಖಡಕ್ ಎಚ್ಚರಿಕೆ ನೀಡಿದರು. ಮತ್ತೆ ಡೀಸೆಲ್ ರೇಟ್ ಹೆಚ್ಚು ಮಾಡಿದ್ರು. ನಾವು ಎತ್ತ ಬಿಟ್ಟು ಈಗ ಟ್ರ್ಯಾಕ್ಟರ್ನಿಂದ ಒಕ್ಕಲಿತನ ಮಾಡ್ತಾ ಇದ್ದೀವಿ. ಈ ಹೆಚ್ಚಾದ ಬೆಲೆ ನಾಳೆ ನೋಡ್ತಾ ಇದ್ದೀವಿ. 100 ರೂಪಾಯಿ ಒಂದು ಲೀಟರ್ ಡೀಸೆಲ್ ಆಯಿತು ಅಂತಂದ್ರೆ ಯಾವ ರೀತಿ ಒಕ್ಕಲಿತನ ಮಾಡ್ಬೇಕು ನಾವು? ರಸಗೊಬ್ಬರದ ಬೆಲೆ 1200 ರೂಪಾಯಿ ಒಂದು ಬ್ಯಾಗಿಗೆ, ಡಿ ಎ ಪಿ ಇದ್ದದ್ದು ಈಗ 1900 ರೂಪಾಯಿ ಮಾಡಿದರು. ಎಲ್ಲರೂ ರೈತ ಹುಯಿ ಅಂತ ಕಸಂತ ಅನ್ನಕ್ಕಂಥ ಕೂಡಲೇ ಸದಾನಂದ ಗೌಡರು ಹೇಳಿದ್ರೆ ಇಲ್ಲಿಲ್ಲ ಮೊದಲಿನ ರೇಟ್ಗೆ ಕೊಡ್ತೀನಿ ಅಂತೇಳಿ. ಇದು ಎಲ್ಲಿ ತನಕ? ಇಲೆಕ್ಷನ್ ಮುಗಿದ ತನಕ ಇದು. ಯಾಕಂತ ಕಸಂದ್ರೆ ಅದನ್ನು ಫಿಕ್ಸ್ ಮಾಡುವಂಥ ಒಂದು ಸಂಸ್ಥೆ ಏನೈತಿ ಅದು ಸ್ಪಷ್ಟ ಹೇಳಿದ್ ಏನಂತ ಹೇಳಿದ್ರೆ ನಮಗೆ ಈ ಸಬ್ಸಿಡಿಯಲ್ಲಿ ಬದಲಾವಣೆ ಇಲ್ಲ ಅಂತ ಕಸಂತ ಹೇಳಿ. ಆ ಕಾರಣಕ್ಕೆ ಇವರು ಮೋಸ ಮಾಡಕ್ಕಂತಿದ್ದಾರೆ, ಇವ್ರನ್ನ ದಿಶಾಭೂಲ್ ಮಾಡಕ್ಕಂತಿದ್ದಾರೆ, ತಪ್ಪುದಾರಿಗೆ ಹೇಳಕ್ಕಂತಿದ್ದಾರೆ ರೈತರನ್ನ. ಆ ಕಾರಣಕ್ಕೆ ನಾವು ರೈತರು ಇದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದೀವಿ. ಈಗ ನಮ್ಮ ಜೀವನಕ್ಕೆ ನೇರವಾಗಿ ಪಟ್ಟಂತು ಅಂತಂದ್ರೆ ಇವರು ಏನು ಜಾರಿ ಕಳಕ್ತಾರೆ ಕಾನೂನುಗಳನ್ನ, ಅದನ್ನು ವಿರೋಧ ಮಾಡಲಿಕ್ಕೆ ಇದೊಂದು ಅವಕಾಶ ನಮಗೆ. ಈ ಚುನಾವಣೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮೋದಿಜಿಯವರಿಗೆ ಒಂದು ಎಚ್ಚರಿಕೆ ಕೊಡುವಂಥ ವಾರ್ನಿಂಗ್ ಕೊಡುವಂಥದ್ದು. ಏನು ರೈತರು ಯಾದ್ರಪ್ಪ ನಿಮ್ಮ ಕತಿ ಮುಗಿತು, ಇನ್ನು ಕೆಳಗಿಳಿರಿ ಅಥವಾ ಬದಲಾಗ್ರಿ, ಬದಲಾಗ್ರಿ ಇಲ್ಲೆಲ್ಲ ನಾವು ನಿಮ್ಮನ್ನು ಬದಲು ಮಾಡ್ತೀವಿ ಅಂತ ಹೇಳುವಂಥದ್ದು ಒಂದು ನಮ್ಮ ಹೋರಾಟ ಆಯಿತು, ಆಂದೋಲನ ಆಯಿತು. ನಾನು ನನ್ನ ಬಗ್ಗೆ ಚರ್ಚೆ ಮಾಡಕ್ಕೆ ಬಾಬಾಗೌಡ ಪಾಟೀಲ್ರು, ಬಾಬಾಗೌಡ ಪಾಟೀಲ್ ಅಂದ್ರೆ ಇವ್ರು ಯಾರು ಪಕ್ಷಾಂತರ ಮಾಡಿಲ್ಲ, ನಮಗೆ ಯಾಕೆ ಬರ್ತದ್ರಿ ಅಂದ್ರೆ ನಾನು ಎದ್ದು ನಿಂತೀನಿ ಅಂತ ಕಸಂತಾರೆ. ಇವರೆಲ್ಲ ಭಾಳ ಸಣ್ಣವರಾಗಿ ಬಿಡ್ತಾರೆ. ನಾನೇನಾದರೂ ತಪ್ಪು ಮಾಡ್ತೀನಿ ಅಂದ್ರೆ ನಾನು ಇದ್ದೀನಿ, ನಾನೇನಾದ್ರು ಭ್ರಷ್ಟಾಚಾರ ಮಾಡಿದ್ದೀನಿ ಒಂದು ಪ್ರಕರಣ ಹೇಳ್ಕೊಳ್ಳಿ, ಚಾಲೆಂಜ್ ಕೊಡ್ತೀನಿ ನಾನು. ಬೇಕಾದ್ರೆ 100 ಪ್ರಕರಣಗಳನ್ನು ನಾ ಹೇಳ್ತೀನಿ ನೋಡೋಣ. ಒಂದು ಪ್ರಕರಣ 10 ರೂಪಾಯಿ ದುಲ್ದ್ರು ನಾನು ನಡೀನಿ, ದಲ್ಲಾಕ್ರಿ ನಾನು ನೋಡೋಣ. ಏನು ತಪ್ಪು ಮಾಡಿದ್ದೀನಿ? ಮತ್ತೇನಾದರೂ ಮಾಡಿದ್ದೀನಿ? ಕ್ಯಾರೆಕ್ಟರ್ ಏನಾದರೂ ಅಂಥದ್ದು ಏನಾದರೂ ಇದೆ ನಾನು? ಯಾಕೆ ಈ ರೀತಿ ಅವ್ರು ಮಾತಾಡ್ತಾರೆ ಅಂದರೆ ಬಾಬಾಗೌಡ ಪಾಟೀಲ್ರನ್ನ ರಾಜಕಾರಣದಿಂದ ದೂರ ಸರಿಸಬೇಕು. ಇಂಥವ್ರು ಬೆಳಿಬಾರ್ದು ಈ ದೇಶದಲ್ಲಿ. ಸತ್ಯ ಮಾತನಾಡುವಂಥವ್ರು ಏನು ಪಾರ್ಟಿಯಿಂದ ಪಾರ್ಟಿಗೆ ಹೋದ್ರೆ ಏನು ದೊಡ್ಡ ಅಪರಾಧ ಅಂತೇನು? ನಾವು ಚಳವಳಿ ಮುಖಾಂತರ ದೊಡ್ಡ ಸಾಧನೆ ಮಾಡಬೇಕು ಅಂತ ಕಸಂತ ಹೇಳಿ ವಿಚಾರಿದ್ದು ಸಾಧ್ಯ ಆಗಲಿಲ್ಲ. ಪಕ್ಷದ ಅಧಿಕಾರದ ಮೂಲಕ, ಅಧಿಕಾರಕ್ಕೆ ಬಂದಂಥ ಮೂಲಕ ಏನೋ ಒಂದು ಸಾಧನೆ ಮಾಡಬೇಕು, ನಮ್ಮ ರೈತರ ಸಮಸ್ಯೆ ಬಗೆಹರಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ. ತಪ್ಪೇನಂತದ್ರಾಗ ಸಾಧನೆ ಮಾರ್ಗ ಅಂತ ಕಸಂತ ತಿಳ್ಕೊಡ್ರಿ. ನಮ್ಮದಾದಂಥ ಒಂದು ಟೀಮ ಗೆದ್ದು ಬಂದ ನಾವು ಅಧಿಕಾರಕ್ಕೆ ಬಂದ ಕಸಂತ ಇದೆಲ್ಲ ಬಗೆಹರಿಸ್ತೇವೆ ಅಂತ ಕಸಂತದ್ದು ಇದು ಸುಮ್ಮನೆ ಕಾಲ್ಪನಿಕ ಮಾತು. ಅದು ಸಾಧ್ಯ ಇಲ್ಲದೆ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಅಂತಂದ್ರೆ ಏನೋ ಅಧಿಕಾರ ಇದ್ದವರು ಅವ್ರ ಜೊತೆಗೆ ಹೋಗಬೇಕು, ಆದಷ್ಟು ನಮ್ಮ ರೈತರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ಅಂತ ಸಂಬಂಧ ಪ್ರಯತ್ನ. ಇದೇನು ಅಪರಾಧ ಅದೇನಾ? ದುಡ್ಡು ಇಸ್ಕೊಂಡು ಕಸ ಯಾವುದೋ ಪಾರ್ಟಿಗೆ ಹೋಗಿದ್ರೆ ಅಥವಾ ಮತ್ತೊಂದು ಏನಾದರೂ ನಾಳೆ ನಮಗೆ ಟಿಕೆಟ್ ಕೊಡ್ತೀನಿ ಅಂತ ಕಸನ್ನುವಂಥ ಕಂಡೀಷನ್ ಮಾಡಿಕೊಂಡು ಯಾವುದಾದ್ರೂ ಪಾರ್ಟಿ ಸೇರಿದ್ರೆ ಇಂಥವು ಏನಾದರೂ ಮಾಡಿದ್ರೆ ಬೇಕಾದ್ರೆ ಮಾಡಿ ಅದಿಲ್ಲದನ್ನ ನಮ್ಮ ರೈತರ ಹಿತ ಸಾಧನೆಗೆ ನಮ್ಮ ರೈತರ ಅನ್ಯಾಯ ಅದನ್ನೆಲ್ಲ ಸರಿಪಡಿಸುವಂಥ ಮಾರ್ಗ ಅಂತ ಅಂತೇಳಿ ಬೇರೆ ಬೇರೆ ಪಕ್ಷದ ಮನೆಯೊಳಗೆ ಹೋಗಿ ನೋಡಿ ಬಂದೆ ನಾನು. ಈಗ ನಂದು
ಇದು ಹೆಚ್ಚಿನ ಜ್ಞಾನ ಕೊಡುತ್ತೆ ನಿಜವಾಗಿ ಕಾಂಗ್ರೆಸ್ ಒಳ ವಿಚಾರ ಏನ ಬಿಜೆಪಿ ಒಳ ವಿಚಾರ ಏನ ಸಮಾಜವಾದಿ ಪಾರ್ಟಿ ಒಳ ವಿಚಾರದಿಂದ ಮುಖಂಡರ ತಲೆಯೊಳಗೆ ಏನೈತಿ ವಿಚಾರ ಅಂತ ನಾನು ಗೊತ್ತಾಗಿದೆ ಈಗ ಅಂದ್ರೆ ಮುಂದಿನ ಮಾರ್ಗ ಕಂಡುಕೊಳ್ಳಿಕ್ಕೆ ರೈತರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಮುಂದಿನ ಮಾರ್ಗ ಕಂಡುಕೊಳ್ಳಿಕ್ಕೆ ನನಗೊಂದು ಇದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಳ ನಾನು ಖುಷಿ ಟೀಕೆ ಮಾಡೋರು ನೂರು ಟೀಕೆ ಮಾಡಿ ನಾನು ಸ್ವಪ್ನ ನಾನು ಅದಕ್ಕೆ ಚಾಲೆಂಜು ಕೊಡ್ತೇನೆ ತಪ್ಪು ಮಾಡಿದರೆ ಹೇಳ್ರಿ ಬದಲಾವಣೆಗಳನ್ನು ಮಾಡಿದ್ದೀವಿ ಪಕ್ಷಾಂತರ ಎಂತಿಕ ಸಂತಿಕ್ಕಿಸುವಂಥದ್ದು ಬೇರೆ ಪಕ್ಷಗಳ ಬದಲಾವಣೆ ಮಾಡಿದ್ದು ಅಂತ ಅನ್ನುವಂಥದ್ದು ಬೇರೆ ಅದರ ಉದ್ದೇಶನ ಇವತ್ತು ನಾನು ಸ್ಪಷ್ಟಪಡಿಸ್ತೇನೆ ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಸಿದ್ದನಗೌಡ ಮೋದಗಿ ಮುಖಂಡರಾದ ಮಲ್ಲಿಕಾರ್ಜುನ್ ಹುಂಬಿ ಸಿದ್ದಪ್ಪ ಜಳಕದ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾಡತ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಇಡೀ ನಮ್ಮ ಶ್ರಮಿಕ ವರ್ಗದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಅನ್ನ ಊಟ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಈ ವಿಷಯವನ್ನು ತಾವು ಗೌರವಿಸಬೇಕು. ಈ ಚುನಾವಣೆ ನಮ್ಮದಲ್ಲುವಂತ ವಿಷಯವನ್ನು ಮಾತಾಡಬೇಕು. ಬಾಬಾಗೌಡರು ರಾಜಕೀಯ ಮಾಡಿದಾರ, ಅವ್ರ ಬಗ್ಗೆ ಮಾತಾಡೋದ ಪ್ರಶ್ನೆ ಏನೈತಿ? ಬಾಬಾಗೌಡ್ರ ಬಗ್ಗೆ ನಾನಾ ಮಾತಾಡ್ತೀನಿ ಇವತ್ತು, ಅವ್ರ ಮೇಲೆ ಏನು ಆರೋಪ ಅದಾವು, ಏನಂತ ಒಂದು ಕಪ್ಪು ಚುಕ್ಕ ಬಂದಾರ? ಇವತ್ತು ಮಾಡಿದಂತ ಎಷ್ಟು ಬುದ್ಧಿ ಐತೋ ಅವ್ರು ತೃಪ್ತಿಕರವಾಗಿ ಮಾಡಿ ಅವ್ರು ಸಮಾಧಾನಕರ ವಿಷಯನ ರೈತ ಕೊಡೋ ಕಾಲಕ್ಕೆ ಅವ್ರ ಬಗ್ಗೆ ಹೆಮ್ಮೆ ಇದೆ. ಅವ್ರ ಬಗ್ಗೆ ಪ್ರಶ್ನೆ ಮಾಡೋರು ಮುಖಾಮುಖ ಚರ್ಚೆ ಮಾಡೋಣ, ಬಾಬಾಗೌಡ್ರು ಬಿಟ್ಬಿಡ್ರಿ, ನಾವು ಮಾತಾಡೋದ್ರ ಬಗ್ಗೆ. ಅದಕ್ಕಾಗಿ ನಮ್ಗೆ ಒಂದೇ ಸಂದೇಶ, ಅವಕಾಶ ಮಾಡಿಕೊಟ್ಟಾಗ ನೀವು ಎರಡನೇ ಉದ್ಯೋಗ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತದ್ರಿ, ಅವಕಾಶ ಮಾಡಕ್ಕೆ ನೀವು ಹೆಂಗೆ ಮಾಡ್ತಿದ್ರಿ ನೋಡ್ರಿ. ಈ ವಿಷಯ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಟ್ಯಾಕ್ಸ್ ತುಂಬ್ತಾ ಇದ್ದಾರೆ, ಹೆಂಗಂತ ನೀವು ಪ್ರಶ್ನೆ ಮಾಡಿ ಕೇಳಿದ್ರೆ ವಿಷಯಗಳು ಸಾಕಷ್ಟು ಅನ್ಬೋದು. ಒಂದು ಹತ್ತಿ ಬೆಳೆದ ಮುಖಾಂತರ ನಾವು ಎರಡು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ. ಇವತ್ತು ಸಿಂಪಿಗಾರ ಸಹಿತ ಇವತ್ತು ಅರಿವಲ್ಲಿ ಕೊಟ್ಟಬಿಟ್ಟಿದ್ರಪ್ಪ ಅದು ನಮ್ಮ ಉದ್ಯೋಗನ. ಇವತ್ತು ಅಭಿವೃದ್ಧಿ ಮಾಡಬೇಕಾದ್ರೆ ಅಭಿವೃದ್ಧಿಗೆ ವಿರೋಧ ನಮ್ಮದಿಲ್ಲ, ಅದಕ್ಕೆ ರೈತರ ಭೂಮಿ ಬೇಕು. ರೈತ ಬೆಳೆದು ಕೊಟ್ಟಂತ ಕಚ್ಚಾ ಪದಾರ್ಥ ಬೇಕಾದ್ರೆ ಉದ್ಯೋಗ ಹೋಗ್ತೇವೆ ಹೊರತಾಗಿ ಯಾರೇನು ಮಾಡಕ್ಕೆ ಸಾಧ್ಯ ಇಲ್ಲ. ಜೋಳ ಬೆಳೆದ್ರೆ ಹಿಟ್ಟು ಹಿಟ್ಟು ಜೋಳ ಕರ್ಕರ ಬೆಳೀತಾರೆ, ಹಿಟ್ಟು ಮಾತ್ರ ಕರ್ಕರ ಮಾಡಬಹುದು. ಅದಕ್ಕಾಗಿ ರೈತರ ಬಿಟ್ಟರೆ ಇವ್ರು ಏನು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಭಿವೃದ್ಧಿ ಮಾಡ್ತಕ್ಕಂಥ ರೈತರು ಕರೆಗಣ ಸಾಧ್ಯಲ್ಲ, ಇದು ನಮ್ಮ ಹೊಟ್ಟೆ ಅಕ್ಕಿ ಸತ್ತದ್ದೈತಿ. ಇದನ್ನ ಸಾರಾಸಗರ ತಳಿಸ್ಬೇಕಂತೇಳಿ ಎಲ್ಲ ನಮ್ಮ ರೈತ ಅಂತಂದ್ರಲ್ಲಿ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳ ವಿನಂತಿ ಮಾಡ್ಕೊತೀವಿ. ದಯವಿಟ್ಟು ಈ ಸಲ ಬಿಜೆಪಿಯನ್ನು ದಿಗ್ಗಜ ಮಾಡುವವರೆಗೂ ನಮ್ಮ ಹೋರಾಟವನ್ನು ವಿಶ್ರಮಿಸುವುದಿಲ್ಲ, ನಿರಂತರವಾಗಿ ಚಳವಳಿ ಮಾಡ್ಕೋತೀವಿ. ಕೃಷಿ ಕಾಯ್ದೆಗಳನ್ನ ಕಾರ್ಮಿಕ ಕಾಯ್ದೆಗಳನ್ನ ಏನು ತಂದ್ರಿ ಆ ಕರಾಳ ಕಾಯ್ದೆಗಳನ್ನು ವಿರೋಧ ಮಾಡುವವರೆಗೂ ನಾವು ಈ ಬಿಜೆಪಿಯನ್ನು ತಿರಸ್ಕಾರ ಮಾಡೋದು ಸಂತೋಷ.